ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ಒಂದು ಚಿಕ್ಕ ಆತ್ಮೀಕ ಸಂದೇಶಕ್ಕೋಸ್ಕರವಾಗಿ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 10:12. ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನು ಮುಚ್ಚುತ್ತದೆ. ಈ ದಿವಸ ನಿಮ್ಮ ಮಧ್ಯದಲ್ಲಿ ನಾನು ಮಾತನಾಡಲಿಕ್ಕಿರುವಂಥ ವಿಷಯ, ಎಂದಿಗೂ ದ್ವೇಷ ಮಾಡಬೇಡಿ. ಈಗ ಓದಿದಂಥ ವಾಕ್ಯ ಹೇಳ್ತದೆ, ದ್ವೇಷ ಜಗಳಗಳನ್ನು ಎಬ್ಬಿಸ್ತದೆ, ಪ್ರೀತಿಯು ಜಗಳಗಳನ್ನು ಮುಚ್ಚುತ್ತದೆ. ಹಾಗಾದರೆ ಕ್ರೈಸ್ತ ಜೀವಿತದಲ್ಲಿ ನಾವು ಯಾರಿಗೂ ಹಾಗೆ ಮಾಡಬಾರದು, ಯಾರನ್ನು ದ್ವೇಷ ಮಾಡಬಾರದು. ಅದಕ್ಕೋಸ್ಕರವಾಗಿ ಯೇಸುಸ್ವಾಮಿ ಕೂಡ ಹೀಗೆ ಹೇಳಿದ್ದಾರೆ, ನಿನ್ನ ಒಂದು ಕೆನ್ನೆಯ ಮೇಲೆ ಯಾರಾದರೂ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸೆಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಹಲ್ಲಿಗೆ ಹಲ್ಲು, ಕೈಗೆ ಕೈ ಎನ್ನುವಂಥದ್ದು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ತಾತ್ಪರ್ಯವಾಗಿದ್ದರೂ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದರೆ, ನೀವು ಯಾರನ್ನು ದ್ವೇಷ ಮಾಡಬೇಡ್ರಿ, ವೈರಿಗಳನ್ನು ಪ್ರೀತಿಸ್ರಿ, ನಿಮ್ಮನ್ನು ಯಾರು ಹಿಂಸೆ ಪಡಿಸ್ತಾರೋ ಅವರಿಗಾಗಿ ಪ್ರಾರ್ಥನೆ ಮಾಡಿರಿ, ನಿಮ್ಮ ವಿರೋಧಿಗಳನ್ನು ಪ್ರೀತಿಸ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಿರುವುದಾದರೆ ದೇವ ಮಕ್ಕಳೇ, ನಾವು ಎಂದಿಗೂ ನಾವು ದ್ವೇಷವನ್ನು ಮಾಡಲೇಬಾರದು. ಒಂದು ಉದಾಹರಣೆ ನನಗೆ ಬರ್ತದೆ. ಒಂದು ಮರದ ಕೆಲಸದವನು ರಾತ್ರಿ ತನ್ನ ಕೆಲಸವನ್ನು ಮುಗಿಸಿ ಎಂದಿನಂತೆ ತನ್ನ ಅಂಗಡಿಯನ್ನು ಮುಚ್ಚಿ ಮನೆಗೆ ಹೊರಟು ಹೋದ. ಆ ಹೊತ್ತಿನಲ್ಲಿ ಒಂದು ದೊಡ್ಡ ಹಾವು ಅವನ ಅಂಗಡಿಗೆ ಒಳಗಡೆ ಬಂತು. ಆದರೆ ಅದಕ್ಕೇನಾದರೂ ಆಹಾರ ಸಿಗಬಹುದೆಂಬುದಾಗಿ ಅಲ್ಲಿ ಇಲ್ಲಿ ಆ ಹಾವು ತಿರುಗಾಡುತ್ತಾ ಇತ್ತು. ಆದರೆ ಆ ಎರಡೂ ಬದಿಯಲ್ಲಿ ಒಂದು ಗರಗಸ, ಹರಿತವಾದಂಥ ಗರಗಸಕ್ಕೆ ಅದರ ಬಾಲ ಅದಕ್ಕೆ ತಾಗಿ ಅದಕ್ಕೆ ಚಿಕ್ಕ ಗಾಯವಾಯಿತು. ತಕ್ಷಣ ಹಾವಿಗೆ ಸಿಟ್ಟು ಬಂದು ಅದು ತಿರುಗಿ ಆ ಗರಗಸಗೆ ಕಚ್ಚಿತು. ಆ ಬಾಯಿಂದ ಆ ಗರಗಸಗೆ ಆ ಕಚ್ಚಿ ಅದಕ್ಕೆ ತಿರುಗಿ ಇನ್ನೂ ನೋವು ಜಾಸ್ತಿ ಆಗಿ ಹಾವಿನ ಸಿಟ್ಟು ಮತ್ತಷ್ಟು ಹೆಚ್ಚಿ ಆ ಹಾವು ಅಲ್ಲೇ ಮರಣವನ್ನು ಹೊಂದಿತು. ಬೆಳಿಗ್ಗೆ ಆ ಮರದ ಕೆಲಸದ ಅಂಗಡಿಯವನು ಒಳಗಡೆ ಬರುವಾಗ ಅಂಗಡಿಯನ್ನು ತೆಗೆದು ಒಳಗಡೆ ನೋಡಿದರೆ ಗರಗಸವನ್ನು ಕಚ್ಚಿ ಹಾವು ಸತ್ತಿರುವಂಥ ಒಂದು ಕಾರ್ಯವನ್ನು ನೋಡುತ್ತಿದ್ದಾನೆ. ನೋಡ್ರಿ, ಇಲ್ಲಿ ಹಾವು ಬೇರೆಯವರು ಅದನ್ನು ಹೊಡೆದು ಯಾರೂ ಸಾಯಿಸಲಿಲ್ಲ, ಬದಲಿಗೆ ತನ್ನದೇ ಆದಂಥ ಸಿಟ್ಟು ಮತ್ತು ದ್ವೇಷದಿಂದ ಹಾವು ಸತ್ತಿತು. ನೋಡ್ರಿ, ನಮ್ಮ ಜೀವನದಲ್ಲಿ ಕೂಡ ಹಾಗೆ, ನಾವು ದ್ವೇಷ ಬರುತ್ತದೆ, ಸಿಟ್ಟು ಬರುತ್ತದೆ, ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಹಾವಿನ ಹಾಗೆ ದ್ವೇಷ ಬರುವಾಗ ಕಚ್ಚಲಿಕ್ಕೆ ನೋಡ್ತೇವೆ, ಕಡಿಲಿಕ್ಕೆ ನೋಡ್ತೇವೆ. ಆ ಸಮಯದಲ್ಲಿ ಹಾವಿಗೆ ಅದು ತಿರುಗಿ ಹಾನಿಯಾಯಿತು. ಈ ದ್ವೇಷ ಅನ್ನುವಂಥದ್ದು ನಮಗೆ ಒಳ್ಳೆಯದನ್ನು ಮಾಡೋದಿಲ್ಲ, ಇನ್ನೂ ಹೆಚ್ಚಿನದನ್ನೇ ಅದು ನಮ್ಮ ಜೀವಿತದಲ್ಲಿ ಕೇಡು ಮಾಡುವಂಥದ್ದಾಗಿದೆ. ಹಾಗಿರೋದಾದರೆ ಸತ್ಯ ವೇದ ವಚನವನ್ನು ನಾವು ಓದಿದ ಹಾಗೆ ನಮ್ಮ ಜೀವಿತದಲ್ಲಿ ದ್ವೇಷ ಮಾಡುವುದು ಬೇಡ, ಪ್ರೀತಿಯಿಂದ ನಾವು ಜೀವಿಸೋಣ, ನಮಗಿರುವಂಥ ಒಂದೊಂದು ದಿವಸವನ್ನು ಸಂತೋಷದಿಂದ ಕಳೆಯೋಣ, ಜೀವಿಸೋಣ. ಅದರ ಮುಖಾಂತರವಾಗಿ ದೇವರ ನಾಮವು ಮಹಿಮೆ ಹೊಂದಲಿ. ಈ ಚಿಕ್ಕ ಆತ್ಮೀಕ ಸಂದೇಶ ನಿಮಗೆ ಆಶೀರ್ವಾದಕವಾಗಿದ್ದರೆ ಇದನ್ನು ಶೇರ್ ಮಾಡಿರಿ, ಇತರರಿಗೆ ಕೂಡ ಇದನ್ನು ತಿಳಿಸ್ರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.